ಕಾಂಗ್ರೆಸ್ ಕಟ್ಟಾಳು ವಿಧಾನ ಪರಿಷತ್ ಸದಸ್ಯ ಮಾಜಿ ಸಚಿವ ಎಚ್ ಎಂ ರೇವಣ್ಣನವರಿಗೆ ಇದೀಗ 70ರ ಹರಿಯ. ಈ ಸಂದರ್ಭದಲ್ಲಿ ಎಚ್ ಎಂ ರೇವಣ್ಣ ಅಭಿಮಾನಿಗಳು ರಾಜ್ಯದಾದ್ಯಂತ ಆಸ್ಪತ್ರೆಗಳ ಒಳರೋಗಿಗಳಿಗೆ ಹಣ್ಣುಹಂಪಲು ವಿತರಣೆ, ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನದಾನವನ್ನು ಏರ್ಪಡಿಸಿದ್ದಾರೆ. ಮಾಜಿ ಸಚಿವ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಎಚ್ ಎಂ ರೇವಣ್ಣನವರಿಗೆ ಇದೀಗ 70ರ ಹರಿಯ. ರಾಜ್ಯದ ಕಾಂಗ್ರೆಸ್ ಆಡಳಿತದಲ್ಲಿ ವಿವಿಧ ಖಾತೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಜನಾನುರಾಗಿ. ಕ್ಷೇತ್ರದ ಮತದಾರರೊಂದಿಗೆ ಸದಾ ಸಂಪರ್ಕದಲ್ಲಿರುವ ರೇವಣ್ಣ ಅಭಿವೃದ್ಧಿಯ ಹರಿಕಾರ ಎಂದೇ ಹೆಸರಾಗಿದ್ದಾರೆ. ಮೂಲತಃ ಮಾಗಡಿಯ ಹೊಸಪೇಟೆಯವರಾದ ರೇವಣ್ಣ ತಮ್ಮ ಕ್ಷೇತ್ರ ಇತರ ಕ್ಷೇತ್ರಗಳಿಗೆ ಮಾದರಿಯಾಗಬೇಕು ಎಂದು ಬಯಸಿದವರು. ಮೂಲ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು. ಬಿಜೆಪಿ, ಜೆಡಿಎಸ್ ಸೇರಿದಂತೆ ಇನ್ನಿತರ ಪಕ್ಷಗಳಲ್ಲಿಯೂ ಇವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸುವವರಿದ್ದಾರೆ. ಅಲ್ಲದೆ ಇತರೆ ಪಕ್ಷಗಳ ನಾಯಕರೊಂದಿಗೆ ಅದೇ ಆತ್ಮೀಯತೆ, ಸ್ನೇಹ ಹೊಂದಿದ್ದಾರೆ. ರೇವಣ್ಣನವರಿಗೆ ಇಂತಹುದೇ ಖಾತೆ ಎಂಬುದಿಲ್ಲ. ಯಾವ ಖಾತೆ ನೀಡಿದರೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಗುಣ ಇವರದು. ಕ್ಷೇತ್ರದ ಮತದಾರರೊಂದಿಗೆ ಸತತ ಸಂಪರ್ಕದಲ್ಲಿರುವ ರೇವಣ್ಣ ಕಳೆದ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದರು. ಅಲ್ಲದೆ ರಾಜ್ಯ ಸಾರಿಗೆ ನಿಗಮ BMTCಗೆ ಅನೇಕ ಜನಪರ, ಜನಸ್ನೇಹಿ ಸುಧಾರಣೆ ತರುವಲ್ಲಿ ಯಶಸ್ವಿಯಾದರು. ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ಸಂಘಟನೆ ಹೋರಾಟದ ಹಾದಿ ತುಳಿದ ರೇವಣ್ಣ ವಿದ್ಯಾರ್ಥಿ ದೆಸೆಯಲ್ಲಿಯೇ NSUI ಸೇರಿದರು. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅತ್ಯುತ್ತಮ ಕಬಡ್ಡಿ ಪಟು ಎಂದು ಹೆಸರಾದರು. ಮಾಗಡಿ ಹೊಸಪೇಟೆಯಲ್ಲಿ ಜನಿಸಿದ ರೇವಣ್ಣ ಇಲ್ಲಿನ ಪುರಸಭೆಯಲ್ಲಿ ಸದಸ್ಯರಾಗಿ ಬಳಿಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಇವರ ತಂದೆ ಮಾಗಳಯ್ಯ, ತಾಯಿ ಲಕ್ಷ್ಮಮ್ಮನವರು. KM ನಾಗರಾಜ್ ಇವರ ರಾಜಕೀಯ ಗುರು. ಮಾಗಡಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ ಎಚ್ ಎಂ ರೇವಣ್ಣ SM ಕೃಷ್ಣ ಅವರ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿಯಾಗಿ, ಎಂ ವೀರಪ್ಪ ಮೊಯ್ಲಿ ಅವರ ಆಡಳಿತದಲ್ಲಿ ರೇಷ್ಮೆ ಖಾತೆ ಸಚಿವರಾದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು JDSನಿಂದ ಕಾಂಗ್ರೆಸ್ಗೆ ತರುವಲ್ಲಿ ಎಚ್ ಎಂ ರೇವಣ್ಣ ಮತ್ತು ಎಚ್ ವಿಶ್ವನಾಥ್ ಪ್ರಮುಖ ಪಾತ್ರ ವಹಿಸಿದರು. ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾರಿಗೆ ಸಚಿವರಾದರು. ಹೀಗೆ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪ ಮೂಡಿಸಿರುವ ಎಚ್ ಎಂ ರೇವಣ್ಣನವರಿಗೀಗ 70ರ ಹರಿಯ. ರೇವಣ್ಣನವರ ಜನ್ಮದಿನದಂದು ಅಪಾರ ಸಂಖ್ಯೆಯ ಅಭಿಮಾನಿಗಳು, ಕಾರ್ಯಕರ್ತರು ಶುಭ ಕೋರಿದ್ದಾರೆ. ರಾಜ್ಯದ ವಿವಿಧೆಡೆಯಲ್ಲಿರುವ ಎಚ್ ಎಂ ರೇವಣ್ಣನವರ ಅಭಿಮಾನಿಗಳು ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಪ್ರಾರ್ಥನೆ ಅಲ್ಲದೆ ಅನ್ನದಾಸೋಹ ಹಮ್ಮಿಕೊಂಡಿದ್ದಾರೆ.